ಇನ್ನು ದಕ್ಷಿಣ ಕನ್ನಡದಲ್ಲೂ ತೀವ್ರತರವಾಗಿ ಮಳೆ ಮುಂದುವರಿತಾ ಇದೆ. ಹೀಗಾಗಿ ರೆಡ್ ಅಲರ್ಟ್ ಮತ್ತೆ ಮುಂದುವರಿಕೆ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆಯ ಆರ್ಭಟ ಇಂದು ಕೂಡ ಮುಂದುವರಿತಾ ಇದೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಅನೇಕ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಮಳೆಯಿಂದ ಸೇತುವೆ ಹಾಗೂ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಬೆಳತಂಗಡಿಯ ನಾರವಿ, ಮರೋಡಿ, ಕುತ್ಲೂರುವಿ ಜಲಾವೃತ ಆಗಿದೆ. ಈ ಎಲ್ಲ ರಸ್ತೆಗಳು ಹಾಗೂ ಅದೇ ರೀತಿಯಾಗಿ ಸೇತುವೆಗಳು ಜಲಾವೃತ ಆಗಿದ್ದಾವೆ. ನದಿ ನೀರಿನಿಂದ ರಸ್ತೆ ಮುಳುಗಡೆಯಾಗಿ ಸಂಚಾರವೇ ಸಂಪೂರ್ಣವಾಗಿ ಬಂದ್ ಆಗಿದೆ. ಬಂಟ್ವಾಳದಲ್ಲಿ ಗುಡ್ಡ ಕುಸಿದು ಅಪಾಯಕಾರಿ ಸ್ಥಿತಿ ನಿರ್ಮಾಣ ಆಗಿದೆ. ಕಂಡು ಕೇಳರಿಯಂತಹ ಒಂದು ಮಳೆಯನ್ನು ಕಂಡು ಜನ ಚಕಿತರಾಗಿದ್ದಾರೆ. ಯಾಕಂದರೆ ನಿರಂತರವಾಗಿ ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟ್ ಮುಂದುವರಿಕೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಮಳೆಯ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ಅವಾಂತರಗಳು ಎದುರಾಗಿತ್ತು. ಅನೇಕ ಕಡೆಗಳಲ್ಲಿ ಪ್ರವಾಹದಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು. ಮಳೆಯ ನೀರಿಗೆ ಪ್ರವಾಹದಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ನದಿ ನೀರು ಸೇತುವೆ ಹಾಗೂ ರಸ್ತೆಗಳೆಲ್ಲವೂ ಕೂಡ ಮುಳುಗಡೆ ಆಗುವಂತಹ ಒಂದು ಪರಿಸ್ಥಿತಿ ಉಂಟು ಮಾಡಿದೆ. ಬೆಳತಂಗಡಿಯ ನಾರವಿ, ಮರೋಡಿ, ಕುತ್ಲೂರುವಿನಲ್ಲಿ ಜಲ ದಿಗ್ಬಂಧನ ಉಂಟಾಗ್ತಾ ಇದೆ. ಇನ್ನು ನದಿ ನೀರಿನಿಂದಾಗಿ ರಸ್ತೆ ಮುಳುಗಡೆಯಾಗಿ ಸಂಪೂರ್ಣ ಸಂಚಾರವೇ ಬಂದಾಗಿದೆ. ಸೇತುವೆ ಮೇಲೆ ಪ್ರಯಾಣ ಮಾಡೋದಕ್ಕೆ ಇದೀಗ ಜನ ಭಯಪಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ಬಂಟ್ವಾಳದಲ್ಲಿ ಗುಡ್ಡ ಕುಸಿತ ಆಗಿದೆ. ಹೀಗಾಗಿ ಒಂದು ಅಪಾಯಕಾರಿ ಪರಿಸ್ಥಿತಿ ಉಂಟಾಗಿದೆ. ಜನ ಭೀತಿಯಲ್ಲಿ ಆ ಭಾಗದಲ್ಲಿ ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಅಪ್ಪನಾ